ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಟೆಕ್ ವ್ಯೂವರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ನ ನಿಮ್ಮೊಂದು ಬ್ಲಾಗ್ಗೆ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ನಿಮ್ಮೊಂದು ಬ್ಲಾಗ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಮಗೆ ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಅನ್ನೋದು ಯಾಕೆ ಬೇಕು, ಏನಕ್ಕೆ ಬೇಕು? ಸೊ ಫ್ರೆಂಡ್ಸ್, ಗೂಗಲ್ ಅನಾಲಿಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವೊಂದು ವೆಬ್ಸೈಟ್ನ ಅನಲೈಸ್ ಮಾಡಬೇಕು ಅಂದರೆ ಎಲ್ಲಿಂದ ಟ್ರಾಫಿಕ್ ಬರ್ತಾ ಇದೆ, ಯಾವ ಥರ ಟ್ರಾಫಿಕ್ ಬರ್ತಾ ಇದೆ, ಎಷ್ಟು ಜನ ನೋಡ್ತಿದ್ದಾರೆ, ಲೈವಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ, ಯಾವ ಯಾವುದಕ್ಕೆ ನೋಡ್ತಿದ್ದಾರೆ, ಈ ಥರ ಟೋಟಲ್ ಅನಲೈಸನ್ನು ನಾವೊಂದು ಮಾಡ್ಬೋದು ಫ್ರೆಂಡ್ಸ್. ಸೊ ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಅನ್ನೋದು. ಸೊ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡೋದಕ್ಕೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ನಮ್ಮೊಂದು ಬ್ಲಾಗನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮೊಂದು ಬ್ಲಾಗ್ ಫ್ರೆಂಡ್ಸ್. ಸೊ ಈಗ ನಾನು ಏನು ಮಾಡ್ತೀನಿ, ನಮ್ಮ ಬ್ಲಾಗ್ಗೆ ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಗೂಗಲ್ ಓಪನ್ ಮಾಡ್ಕೋತೀನಿ. ಇಲ್ಲಿ ಗೂಗಲ್ ಅನಾಲಿಟಿಕ್ಸ್ ಅಂತ ಟೈಪ್ ಮಾಡ್ತೀನಿ. ಈಗ ನಮಗೊಂದು ಮೇನ್ ಪೇಜ್ ಬರುತ್ತೆ. ನಾವು ಯಾವ ಅಕೌಂಟಲ್ಲಿ ಬ್ಲಾಗ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಅದೇ ಅಕೌಂಟಿಂದ ಗೂಗಲ್ ಅನಾಲಿಟಿಕ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಗೂಗಲ್ ಅನಾಲಿಟಿಕ್ಸ್ ಅನ್ನು ಕ್ಲಿಕ್ ಮಾಡ್ತೀನಿ. ಸೊ ಗೂಗಲ್ ಅನಾಲಿಟಿಕ್ಸ್ ಕ್ಲಿಕ್ ಮಾಡಿದಾಗ ನಮಗೆ ಪೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಗೂಗಲ್ ಅನಾಲಿಟಿಕ್ಸ್ ಸ್ಟಾರ್ಟ್ ಮೆಷರಿಂಗ್ ಅಂತ ಇದೆಯಲ್ಲ. ಸೊ ಇಲ್ಲಿ ನ್ಯೂ ಅಕೌಂಟ್ ನೇಮ್ ಅಂತ ಇದೆಯಲ್ಲ, ನಮ್ಮ ಒಂದು ಬ್ಲಾಗ್ ನ ನೇಮ್ ಹಾಕ್ಬೇಕಾಗುತ್ತೆ. ಸೊ ನಮ್ಮ ಬ್ಲಾಗ್ ನೇಮ್ ಏನಿದು, ಟೆಕ್ಕರೈಸಾ, TECHARIZA, ಟೆಕ್ಕರೈಸಾ. ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಎಲ್ಲ ಸೆಲೆಕ್ಟಿಂಗ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಕೊಡ್ತೀನಿ. ಸೊ ಈಗ ಏನು ಪರ್ಪಸ್ ಏನು ಅಂತ ಕೇಳ್ತಾ ಇದೆ. ಸೊ ನಾವು ಒಂದು ಆ್ಯಪ್ಗೂ ಗೂಗಲ್ ಅನಾಲಿಟಿಕ್ಸ್ ನ ಕನೆಕ್ಟ್ ಮಾಡೋದು, ಆ್ಯಪ್ ಅಂಡ್ ವೆಬ್ ಅಂತ ಇರುತ್ತೆ ಅದಕ್ಕೂ ಕನೆಕ್ಟ್ ಮಾಡ್ಕೋಬಹುದು, ವೆಬ್ಸೈಟ್ಗೂ ಕನೆಕ್ಟ್ ಮಾಡ್ಕೋಬಹುದು. ಸೊ ನಮ್ಗೆ ಬೇಕಾಗಿರೋದು ವೆಬ್ಸೈಟ್ ಅಲ್ವಾ, ಇಲ್ಲಿ ಟಿಕ್ ಮಾರ್ಕ್ ಇದೆ, ಇದೆಲ್ಲ ನಮಗೆ ಟಿಕ್ ಇಲ್ಲ. ಸೊ ನಮ್ಗೆ ಬೇಕಾಗಿರೋದು ವೆಬ್ ಬೇಕಾಗಿರೋದ್ರೆ ವೆಬ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ ಆಗ್ತಿದ್ದಂಗೆ ವೆಬ್ಸೈಟ್ ನೇಮ್ ಏನಂತ ಕೇಳ್ತಾ ಇದೆ. TECHARIZA.com ಅಂತ ಸರ್ಚ್ ಮಾಡ್ತೀನಿ, ಯಾಕಂದ್ರೆ ಕಸ್ಟಮ್ ಡೊಮೈನ್ ನಾವು ಆ್ಯಡ್ ಮಾಡಬೇಕು. ಇಲ್ಲಿ TECHARIZA.blogspot.com ಇದೆ. ನಾನು ಪ್ರೆಸೆಂಟ್ ಏನು ಮಾಡ್ತೀನಿ, TECHARIZA.com ಅಂತ ಟೈಪ್ ಮಾಡ್ಕೋತೀನಿ. ನೀವು blogspot.com ಮುಂದುವರಿಸಿದ್ರೆ ಸೇಮ್ ಅದೇ ಟೈಪ್ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ಕಸ್ಟಮ್ ಡೊಮೈನ್ ಯಾವ ಥರ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಕಸ್ಟಮ್ ಡೊಮೈನ್ ಯಾವ ಥರ ಇರುತ್ತೋ ಅದೇ ಥರ ನಾನು ಟೈಪ್ ಮಾಡ್ತೀನಿ. TECHARIZA TECHARIZA.com. ಸೊ ಇಲ್ಲಿ ಫುಲ್ ನಮ್ಮೊಂದು ಅಡ್ರೆಸ್ ನ ಹಾಕ್ಬೇಕಾಗುತ್ತೆ. HTTPS ನಮ್ಮೊಂದು ಬ್ಲಾಗ್ ಅಡ್ರೆಸ್ ಏನಿದೆ, ನಮ್ಮೊಂದು ಬ್ಲಾಗ್ ಅಡ್ರೆಸ್ ಅನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ನಮ್ಮ ಬ್ಲಾಗ್ ಅನ್ನ ಓಪನ್ ಮಾಡ್ಕೊತೀನಿ. ಸೊ ಇದೊಂದು ನಮ್ಮ ಒಂದು ಬ್ಲಾಗ್ ಅಡ್ರೆಸ್, ಡೈರೆಕ್ಟ್ ಇಲ್ಲಿಂದ ನಾನು ಕಾಪಿ ಮಾಡ್ಕೊತೀನಿ. ಇಲ್ಲಿ Ctrl+V ಕೊಡ್ತೀನಿ. ಫಸ್ಟ್ ಫ್ರಂಟ್ ಅಲ್ಲಿ ಇರೋದು HTTPS/ ಅಂತ ಇದೆಯಲ್ಲ, ಅದನ್ನೆಲ್ಲ ತೆಗೆದು ಬಿಡ್ತೀನಿ. TECHARIZA.blogspot.com ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಂಡಸ್ಟ್ರಿ ಕ್ಯಾಟಗರಿ ಯಾವ ಕ್ಯಾಟಗರಿ ಸಂಬಂಧಪಟ್ಟಿದ್ದು ನಮ್ದು. ಸೊ ಟೆಕ್ನಾಲಜಿ, ಫೈನಾನ್ಸ್, ಗೇಮ್ಸ್, ಇಲ್ಲಿ ಏನೇನು ಕ್ಯಾಟಗರಿ ಇದೆಯೋ ನೋಡ್ಕೊಂಡು ಬನ್ನಿ. ಸ್ಪೋರ್ಟ್ಸ್, ಟ್ರಾವೆಲ್, ಆರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಬ್ಯೂಟಿ ಅಂಡ್ ಫೈನಾನ್ಸ್, ಬುಕ್ಸ್ ಅಂಡ್ ಲೈಫ್ ಸ್ಟೈಲ್, ಫೈನಾನ್ಸ್, ಕಂಪ್ಯೂಟರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆಯಲ್ಲ, ರಿಪೋರ್ಟಿಂಗ್ ಟೈಮ್ ಝೋನು, ಇದನ್ನ ನಮ್ಗೆ ಯಾವ್ದಾದಿದೆ, ಇಂಡಿಯಾ ಇದ್ರೆ ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬಹುದು. ಇಂಡಿಯಾ, ಸೊ GMT 530. ಸೊ ಕ್ರಿಯೇಟ್ ಕೊಡ್ತೀನಿ. ಈಗ ಒಂದು ಇಲ್ಲಿ ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ನಮ್ಮೊಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಐಎನ್ ಇಂಡಿಯಾ. ಸೊ ನಾನು ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಆಲ್ ಆಕ್ಸೆಪ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಆಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಸೊ ಸ್ಕ್ರಾಲ್ ಮಾಡಿ ನೋಡ್ತೀನಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಮತ್ತೆ ಇಲ್ಲೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಇದನ್ನೇ ಆಕ್ಸೆಪ್ಟ್ ಮಾಡ್ತೀನಿ. ಸೊ ಇಲ್ಲಿ ಆಕ್ಸೆಪ್ಟ್ ಕೊಡ್ತೀನಿ, ಐ ಆಕ್ಸೆಪ್ಟ್. ಸೊ ನಾವೀಗ ಟೋಟಲಿ ಅದನ್ನ ಆಕ್ಸೆಪ್ಟ್ ಅನ್ನ ಮಾಡ್ತಾ ಇದ್ದೀವಿ. ಈಗ ಲೋಡಿಂಗ್ ಅನ್ನೋದು ಆಗ್ತಾ ಇದೆ. ಸೊ ಲೋಡ್ ಆದ್ಮೇಲೆ ಮೈ ಇಮೇಲ್ ಕಮ್ಯುನಿಕೇಶನ್, ಯಾವ ತರ ಇಮೇಲ್ ಕಮ್ಯುನಿಕೇಶನ್ ಅಂತ ಬರ್ತಾ ಇದೆ. ಫ್ಯೂಚರ್ ಅನೌನ್ಸ್ಮೆಂಟ್ಸ್. ಸೊ ನಾನೆಲ್ಲ ಟಿಕ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಸೊ ಫ್ರೆಂಡ್ಸ್ ನೋಡ್ಬೋದು ಈಗ ನಮ್ಮೊಂದು ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕು, ಸೊ ಟ್ರ್ಯಾಕರ್ ಐಡಿ ಅಂತ ಇದೆಯಲ್ಲ, ಇದನ್ನ ತಗೊಳ್ಬೇಕಾಗುತ್ತೆ. ಅಕಸ್ಮಾತ್ ನಿಮ್ ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ನಮ್ಗೆ ಇದು ಎಲ್ಲಿ ಸಿಗುತ್ತೆ ಏನಂತ ಗೊಂದಲ ಆಯ್ತು ಅಂದ್ರೆ, ಸೊ ನಿಮ್ಗೆ ಫಸ್ಟ್ ಪೇಜ್ ಅನ್ನೋದು ಈ ತರ ಇರುತ್ತೆ. ಸೊ ನೋಡ್ಬೋದು ನಿಮಗ ನಾನೀಗ ಮೇನ್ ಪೇಜ್ ಅನ್ನು ಕೊಟ್ಟಿದ್ದೀನಿ. ಸೊ ಫಸ್ಟ್ ನಮ್ಗೆ ಇನ್ನರ್ ಫೇಸ್ ಅನ್ನೋದು ಈ ತರ ಇರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ ಐಕಾನ್ ಇದೆ, ಒಂದು ಸೆಟ್ಟಿಂಗ್ ಐಕಾನ್ ಪ್ರಾಪರ್ಟಿ. ಇಲ್ಲಿ ಟ್ರ್ಯಾಕರ್ ಇನ್ಫಾರ್ಮೇಶನ್ ಅಂತ ಒಂದು ಇದೆ.
ಸೊ ಟ್ರ್ಯಾಕರ್ ಕೋಡ್ ಅಂತ ಇದೆ, ಇದು ಒತ್ತಿದಾಗ ಈ ಕೋಡ್ ಅನ್ನು ನಮಗೆ ಬರುತ್ತೆ. ಸೊ ಈ ಕೋಡ್ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ. ಈಗ ಕಾಪಿ ಆದ್ಮೇಲೆ ನಾನು ಏನ್ ಮಾಡ್ತೀನಿ, ನಮ್ಮ ಒಂದು ಬ್ಲಾಗ್ ಹೋಗ್ತೀನಿ, ಇಲ್ಲಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ, ಸೊ ಫ್ರೆಂಡ್ಸ್ ನೋಡ್ಬೋದು, ಈಗ ನಾವು ಸೆಟ್ಟಿಂಗ್ಸ್ ಬಂದಿದ್ದೀವಿ. ಸೆಟ್ಟಿಂಗ್ಸ್ ಅಲ್ಲಿ ಅದರ್ಸ್ ನ ಕ್ಲಿಕ್ ಮಾಡಿದೀನಿ, ಗೂಗಲ್ ಅನಾಲಿಟಿಕ್ಸ್ ಅಂತ ಇದೆ. ಸೊ ಈ ಜಾಗದಲ್ಲಿ ನಾವು ಕೋಡ್ ಅನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಸೊ ಕೋಡ್ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೇವ್ ಸೆಟ್ಟಿಂಗ್ಸ್ ಕೊಡ್ತೀನಿ. ಈಗ ಸೆಟ್ಟಿಂಗ್ಸ್ ಅನ್ನೋದು ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಾ, ನೀವೇನಾದ್ರೂ ಬ್ಲಾಗ್ ಅನ್ನೋದು ನಾರ್ಮಲ್ ಇದರಲ್ಲಿ ಇದ್ದೀರಾ ಅಂದ್ರೆ, ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ಇದು ನ್ಯೂ ಸ್ಟೈಲ್ ಬ್ಲಾಗ್ ಒಂದು ಇಂಟರ್ಫೇಸ್. ಇಲ್ಲಿ ನಾನು ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಈ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡ್ದಂಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಗೂಗಲ್ ಅನಾಲಿಟಿಕ್ಸ್ ಪ್ರಾಪರ್ಟಿ ಐಡಿ ಅಂತ. ಸೊ ಈ ಜಾಗದಲ್ಲಿ ಆ ಕೋಡ್ ಅನ್ನ ಹಾಕಿ ಜಸ್ಟ್ ಸೇವ್ ಕೊಡಿ, ಆಟೋಮೆಟಿಕ್ ಆಗಿ ಈ ಕೋಡ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಏನ್ ಮಾಡಿದ್ದೀನಿ, ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದೀನಿ, ಒಂದು ಆರ್ಟಿಕಲ್ ಓಪನ್ ಮಾಡ್ಕೋತೀನಿ. ಸೊ ಈಗ ನೋಡ್ಬೋದು ನಮಗೆ ಗೂಗಲ್ ಅನಾಲಿಟಿಕ್ಸ್ಗೆ ಆಟೋಮೆಟಿಕ್ ಇದನ್ನು ಅಪ್ಡೇಟ್ ಅನ್ನೋದು ಆಗುತ್ತೆ ಫ್ರೆಂಡ್. ಜಸ್ಟ್ ನಾವು ನೋಡ್ತಿದ್ದಾಗೆ ಯಾರ್ಯಾರು ಎಷ್ಟೆಷ್ಟು ಜನ ಇದರ ಲೈವ್ ಅಲ್ಲಿ ಇದ್ದಾರೆ ಪ್ರೆಸೆಂಟ್ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಯಾವ ಆರ್ಟಿಕಲ್ ಇದ್ದಾರೆ, ಆಟೋಮೆಟಿಕ್ ಅಪ್ಡೇಟ್ ಅನ್ನೋದು ಆಯಿತು, ಈಗ ಯಾವ ಆರ್ಟಿಕಲ್ ಇದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಟೋಟಲ್ ಇಲ್ಲಿ ತೋರಿಸುತ್ತೆ. ಸೊ ರಿಯಲ್ ಟೈಮ್, ಸೊ ಟ್ರಾಫಿಕ್ ಸೋರ್ಸ್ ಕ್ಲಿಕ್ ಮಾಡಿದಂಗೆ ನಮ್ಗೆ ಎಲ್ಲಿಂದ ಬಂದಿದೆ ಟ್ರಾಫಿಕ್ ನೋಡ್ತಾ ಇದ್ರಲ್ಲ, ಸೊ ರೈಟ್ ನಾವು 1% ಇದ್ದಾರೆ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಸೊ ಈ ರೀತಿ ನಾವು ಒಂದು ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ನಮ್ಮ ಒಂದು ಬ್ಲಾಗ್ಗೆ ಅಪ್ಡೇಟ್ ಮಾಡಬಹುದು ಫ್ರೆಂಡ್ಸ್. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.